ಆಕಾಶವಾಣಿ ನಿತ್ಯ ವಿಜ್ಞಾನ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜ್ಞಾನ ಮತ್ತು ತಂತ್ರಜ್ಞಾನದ ವಿಷಯಗಳನ್ನು ನಾಡಿನ ಮನೆ ಮನೆಗಳಿಗೆ ತಲುಪಿಸುತ್ತಿರುವ ಸಂಸ್ಥೆ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ ಕರ್ನಾಟಕ ಸರ್ಕಾರ. ಪ್ರಸ್ತುತಿ ಡಾಕ್ಟರ್ ದೀಪಾ ಎಂಬಿ. ಫೈರ್ ಎಕ್ಸ್ಟಿಂಗ್ವಿಷರ್ಸ್, ಅಗ್ನಿಶಾಮಕ ಯಂತ್ರಗಳು. ಇತ್ತೀಚಿನ ದಿನಗಳಲ್ಲಂತೂ ಸುರಕ್ಷತೆಗಾಗಿ ಚಿತ್ರಮಂದಿರ, ಕಚೇರಿ, ಶಾಲೆ, ಆಸ್ಪತ್ರೆ ಹೀಗೆ ಹೆಚ್ಚಿನ ಜನಜಂಗುಳಿ ಇರುವ ಎಲ್ಲಾ ಜಾಗಗಳಲ್ಲೂ ಪುಟ್ಟ ಪುಟ್ಟ ಅಗ್ನಿಶಾಮಕ ಯಂತ್ರಗಳನ್ನ ಅಳವಡಿಸಿರುವುದಂತೂ ಸರ್ವೇ ಸಾಮಾನ್ಯ. ಅಗ್ನಿಶಾಮಕಗಳು ಯಾವುದರಿಂದ ತುಂಬಲ್ಪಟ್ಟಿರುತ್ತವೆ ಮತ್ತು ಹೇಗೆ ಕಾರ್ಯನಿರ್ವಹಿಸುತ್ತವೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕಾದಲ್ಲಿ ಮೊದಲು ಬೆಂಕಿಯ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಬೆಂಕಿ ಹೊತ್ತಿಕೊಂಡಿದೆ ಅಂದ್ರೆ ಅಲ್ಲಿ ಒಂದೇ ಸಮಯದಲ್ಲಿ ಮೂರು ವಸ್ತುಗಳು ಅಸ್ತಿತ್ವದಲ್ಲಿದೆ ಎಂಬರ್ಥ. ಒಂದು ಆಮ್ಲಜನಕ ಆಕ್ಸಿಜನ್, ಎರಡು ಸಾಕಷ್ಟು ಶಾಖ, ಮೂರು ಇಂಧನ ಅಥವಾ ದಹಿಸುವ ವಸ್ತು. ಬೆಂಕಿ ಅವಘಡ ಸಂಭವಿಸಿದಾಗ ಈ ಮೂರೂ ವಸ್ತುಗಳಲ್ಲಿ ಯಾವುದನ್ನಾದರೂ ಅಲ್ಲಿಂದ ತೆಗೆದಾಗ ಮಾತ್ರ ಬೆಂಕಿಯು ಆರಿಹೋಗುತ್ತದೆ. ಎಲ್ಲಾ ಬೆಂಕಿಯೂ ಒಂದೇ ಆಗಿರುವುದಿಲ್ಲ. ಅವುಗಳನ್ನು ಸುಡುವ ಇಂಧನದ ಆಧಾರದ ಮೇಲೆ ನಾಲ್ಕು ವರ್ಗಗಳಾಗಿ ವರ್ಗೀಕರಿಸಲಾಗಿದೆ. ವರ್ಗ ಎ, ಈ ಮರ, ಕಾಗದ, ಬಟ್ಟೆ, ಕಸ, ಪ್ಲಾಸ್ಟಿಕ್ಗಳು, ಲೋಹಗಳಲ್ಲದ ಘನ ದಹನಕಾರಿ ವಸ್ತುಗಳು ಉರಿದಾಗ ಎ ವರ್ಗ ಎನ್ನಲಾಗುವುದು. ಎ ವರ್ಗ ಬೆಂಕಿಯು ಸಾಮಾನ್ಯವಾಗಿ ಬೂದಿಯನ್ನು ಬಿಡುತ್ತದೆ. ಇನ್ನು ವರ್ಗ ಬಿ, ಗ್ಯಾಸೋಲಿನ್, ಪೆಟ್ರೋಲ್, ಡೀಸೆಲ್, ಗ್ರೀಸ್, ಅಸಿಟೋನ್ನಂತಹ ದಹನಶೀಲ ದ್ರವ್ಯಗಳಿಂದಾದ ಬೆಂಕಿ. ಈ ವರ್ಗೀಕರಣವು ಲೋಹವಲ್ಲದ ಸುಡುವ ಅನಿಲಗಳನ್ನೂ ಸಹ ಒಳಗೊಂಡಿದೆ. ಈ ವರ್ಗದ ಬೆಂಕಿಗಳು ಸಾಮಾನ್ಯವಾಗಿ ಕುದಿಯುವ ವಸ್ತುಗಳನ್ನು ಒಳಗೊಂಡಿರುತ್ತವೆ. ಇನ್ನು ವರ್ಗ ಸಿ, ಎಲೆಕ್ಟ್ರಿಕಲ್, ವಿದ್ಯುತ್ ಪ್ರವಹಿಸುವ ಯಂತ್ರಗಳಿಂದ ಉಂಟಾಗುವ ಬೆಂಕಿ. ಎಲೆಕ್ಟ್ರಿಕಲ್ ಉಪಕರಣಗಳು ಪ್ಲಗ್ಇನ್ ಆಗಿರುವವರೆಗೆ ಅದನ್ನು ಸಿ ವರ್ಗದ ಬೆಂಕಿ ಎಂದು ಪರಿಗಣಿಸಲಾಗುತ್ತದೆ. ಇನ್ನು ವರ್ಗ ಡಿ, ಪ್ರಯೋಗಾಲಯಗಳಲ್ಲಿ ಬಳಸುವ ಲೋಹೀಯ ವಸ್ತುಗಳಾದ ಪೊಟ್ಯಾಷಿಯಂ, ಸೋಡಿಯಂ, ಅಲ್ಯೂಮಿನಿಯಂ, ಮೆಗ್ನೀಷಿಯಂ ಇತ್ಯಾದಿಗಳಿಂದ ಅಥವಾ ಈ ವಸ್ತುಗಳನ್ನು ಬಳಸುವ ಉದ್ಯಮದಲ್ಲಿ ಮಾತ್ರವೇ ಕಂಡುಬರುವ ಬೆಂಕಿ. ಇನ್ನು ಅಗ್ನಿಶಾಮಕ ಯಂತ್ರಗಳ ಮೇಲೆ ಅದು ಯಾವ ಬಗೆಯ ಬೆಂಕಿಯ ವರ್ಗೀಕರಣಗಳನ್ನು ನಂದಿಸಲು ವಿನ್ಯಾಸಗೊಳಿಸಲಾಗಿದೆ ಎಂಬುದನ್ನು ಚಿತ್ರದ ಮೂಲಕ ತೋರಿಸಲಾಗಿರುತ್ತದೆ. ಎ ವರ್ಗದ ಬೆಂಕಿಯಾದರೆ ಒತ್ತಡದಲ್ಲಿರುವ ನೀರು ಅಥವಾ ಸೋಡಿಯಂ ಬೈಕಾರ್ಬೊನೇಟ್ ಮತ್ತು ಸಲ್ಫ್ಯೂರಿಕ್ ಆಮ್ಲಗಳ ವರ್ತನೆಯಿಂದ ಉತ್ಪಾದಿಸಿದ ಕಾರ್ಬನ್ ಡೈಆಕ್ಸೈಡ್ ಅಥವಾ ಬ್ರೋಮೋಫ್ಲೋರೋಕ್ಲೋರೈಡ್ ಮೀಥೇನ್ನಂತಹ ಹ್ಯಾಲೋಜನೀಕೃತ ಹೈಡ್ರೋಕಾರ್ಬನ್ಗಳನ್ನು ಸಿಂಪಡಿಸುವುದು ವಾಡಿಕೆ. ಬಿ ವರ್ಗದ ಬೆಂಕಿಯಾದರೆ ಅದನ್ನು ಆರಿಸಲು ಅಲ್ಯೂಮಿನಿಯಂ ಸಲ್ಫೇಟ್ ಮತ್ತು ಸೋಡಿಯಂ ಬೈಕಾರ್ಬೊನೇಟ್ ದ್ರಾವಣಗಳ ವರ್ತನೆಯಿಂದ ಉತ್ಪಾದನೆಯಾದ ಕಾರ್ಬನ್ ಡೈಆಕ್ಸೈಡ್ನ ನೊರೆ ಸೂಕ್ತವಾಗಿರುತ್ತದೆ. ಪ್ರಮುಖವಾಗಿ ಮೂರು ಬಗೆಯ ಅಗ್ನಿಶಾಮಕಗಳನ್ನು ಬಳಸಲಾಗುತ್ತದೆ. ಒಂದು ಏರ್ ಪ್ರೆಷರೈಸ್ಡ್ ವಾಟರ್ ಎಕ್ಸ್ಟಿಂಗ್ವಿಷರ್ಸ್, ದೊಡ್ಡ ಗಾತ್ರದ ಸಿಲಿಂಡರ್ಗಳಲ್ಲಿ ಸಾಧಾರಣ ನಲ್ಲಿಯ ನೀರನ್ನು ತುಂಬಿಸಿ ಅದನ್ನು ಗಾಳಿಯ ಒತ್ತಡದಲ್ಲಿ ಇರಿಸಲಾಗಿರುತ್ತದೆ. ಎ ವರ್ಗದ ಬೆಂಕಿ ಸಂಭವಿಸಿದಾಗ ಮಾತ್ರವೇ ಬಳಸಬಹುದಾಗಿದ್ದು ಪೆಟ್ರೋಲ್, ಡೀಸೆಲ್ನಂತಹ ದ್ರವ ದಹನಶೀಲ ಅನಿಲ ಮತ್ತು ವಿದ್ಯುತ್ನಿಂದಾದ ಅವಘಡಗಳಲ್ಲಿ ಬಳಸಲಾಗುವುದಿಲ್ಲ. ಎರಡನೆಯದು ಕಾರ್ಬನ್ ಡೈಆಕ್ಸೈಡ್ ಎಕ್ಸ್ಟಿಂಗ್ವಿಷರ್ಸ್, ಪ್ರಯೋಗಾಲಯಗಳಲ್ಲಿ, ಶಾಲೆ, ಹೋಟೆಲ್ಗಳಲ್ಲಿ, ಅಡುಗೆ ಮನೆಗಳಲ್ಲಿ ಹೀಗೆ ಜನಜಂಗುಳಿ ಇರುವೆಡೆ ಕೆಂಪು ಬಣ್ಣದ ಸಣ್ಣ ಸಿಲಿಂಡರ್ಗಳಲ್ಲಿ ಈ ಅಗ್ನಿಶಾಮಕ ಯಂತ್ರಗಳನ್ನು ಇರಿಸಲಾಗಿರುತ್ತದೆ. ಅವುಗಳನ್ನು ಟ್ರಿಗರ್ ಮಾಡಿ ಬಳಸುವಾಗ ಆ ಸ್ಥಳದಲ್ಲಿಯೇ ಕಾರ್ಬನ್ ಡೈಆಕ್ಸೈಡ್ ಉತ್ಪಾದನೆಯಾಗುವಂತೆ ರಾಸಾಯನಿಕಗಳನ್ನು ತುಂಬಿಸಿಟ್ಟಿರುತ್ತಾರೆ. ಮೂರನೆಯದು ಡ್ರೈ ಕೆಮಿಕಲ್ ಎಕ್ಸ್ಟಿಂಗ್ವಿಷರ್ಸ್, ಮಾನೋ ಅಮೋನಿಯಂ ಪಾಸ್ಪೇಟ್ನಂತಹ ಒಣ ರಾಸಾಯನಿಕ ಪುಡಿಯನ್ನು ತುಂಬಿ ನೈಟ್ರೋಜನ್ ಗ್ಯಾಸ್ನ ಒತ್ತಡದಲ್ಲಿರಿಸಲಾಗಿರುವ ಅಗ್ನಿಶಾಮಕ ಯಂತ್ರಗಳು. ನಿತ್ಯ ವಿಜ್ಞಾನ ಕೇಳಿದಿರಿ. ಪ್ರಸ್ತುತಿ ಡಾಕ್ಟರ್ ದೀಪಾ ಎಂಬಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜ್ಞಾನ ಮತ್ತು ತಂತ್ರಜ್ಞಾನದ ವಿಷಯಗಳನ್ನು ನಾಡಿನ ಮನೆ ಮನೆಗಳಿಗೆ ತಲುಪಿಸುತ್ತಿರುವ ಸಂಸ್ಥೆ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ ಕರ್ನಾಟಕ ಸರ್ಕಾರ. ನಿರ್ಮಾಣ ಸುಮಂಗಲ ಎಸ್ ಮುಮ್ಮಿಗಟ್ಟಿ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.